ಮುಚ್ಚಿರ್ತೈತೆ ನೀರು, ಈ ಕಲ್ಲು ಇದೆಯಲ್ಲ ಈ ಕಲ್ಲು ಫುಲ್ಲು ಮುಚ್ಚಿರ್ತೈತೆ ಮಳೆಗಾಲದಲ್ಲಿ. ನೋಡಿ ಡ್ರೈವರ್ಗಳು ಸ್ನಾನ ಮಾಡ್ತಿರೋದು. ಎಷ್ಟೊತ್ತಾದರೂ ಮನಸ್ಸಿಗೆ ಬೇಜಾರಾಗಲ್ಲ ಇಲ್ಲಿ ಬಂದು ಸ್ನಾನ. ಕಾಣ್ತಿದ್ಯಾ ನೋಡಿ, ಎಲ್ಲ ಬೋಟ್ಗಳು ಮೀನು ಹಿಡಿಯೋದು. ಜನಗಳು ಸಿಕ್ಕಾಪಟ್ಟೆ ಅವರೇ. ಕಲೆಕ್ಟರ್ ಆಫೀಸ್ ಏರೋಪ್ಲೇನ್ ನಂದು, ಡ್ರೈವರು ರಜಾ ಹಾಕಿ ಮನೆಗೆ ಹೋಗಿದ್ದಾನೆ, ಇಲ್ಲೇ ಬಿಟ್ಟು ಬಂದು ತಗೊಂಡೋಗಿಲ್ಲ. ನನ್ನ ಬೋಟು ಅಲ್ಲೇ ಪಕ್ಕದಲ್ಲೈತೆ ನೋಡಿ, ಎರಡು ನಂದೇ, ಆ ಬೋಟು ನಂದೇ. ಇದು ಏರೋಪ್ಲೇನ್ ಬೆಟ್ಟ ಹತ್ತಿ ಆ ಕಡೆಯಿಂದ ಬರಬೇಕಾಗಿತ್ತು. ಇಲ್ಲ ನೋಡಿ ಟನಲ್ ಹೆಂಗೆ ಓಪನ್ ಮಾಡಿದ್ದಾರೆ. ಲೇಟ್ ಟೈಮು, ಲಾಸ್ಟ್ ಟೈಮು ನೈಟಲ್ಲಿ ಹೋಗಿದ್ದೆ, ಎರಡು ಕಾಣ್ತೈತೆ ನೋಡಿ ಇವಾಗ ನೋಡಿದ್ರ ಹಳ್ಳು ಕಾಣ್ತೈತೆ. ಇದು ಹಳೆ ಬ್ರಿಡ್ಜು ಆ ಕಡೆದು, ಇದು ಹೊಸ ಬ್ರಿಡ್ಜು. ನದಿ ನೋಡಿ, ಏನೋ ಕಾಳಿ ನದಿ ಅಂತೆ ಕೆಳಗಡೆ. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ ಘಾಟೆಲ್ಲ ಇಳಿಸಿ ಬಂದು ಸ್ನಾನ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೀರು ನೋಡಿ ಹೆಂಗಿದೆ, ಎಷ್ಟು ಫ್ರೆಶ್ಶಾಗಿ ಎಷ್ಟು ಕ್ಲೀನಾಗಿದೆ ಅಂದರೆ ನೋಡಿ. ನೋಡಿದ್ರ ಪ್ರತಿ ಸಲ ಬಂದಾಗ ನಾವು ಬೆಳಗ್ಗೆ ಟೈಮ್ ಬಂದಾಗ ಇಲ್ಲಿ ನಿಲ್ಲಿಸಿ ಸ್ನಾನ ಗಿನ ಮಾಡಿ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗೋದು. ಬಟ್ಟೆ ಎಲ್ಲ ಒಗಿಬೇಕು ನಾನು ಇವಾಗ. ಶೀಟ್ ಬಟ್ಟೆ ನೋಡಿಲ್ಲ ಐತೆ ನೋಡಿ, ಬಕೆಟ್ ತುಂಬ ಐತೆ. ಎರಡು ಬೆಡ್ಶೀಟು, ಎರಡು ಸೀಟ್ ಬಟ್ಟೆ, ನಮ್ಮದು ಬಟ್ಟೆ ಹಾಕ್ಕೊಳ್ಳೋದು ಒಂದು ಎರಡು ಜೊತೆ ಎಲ್ಲ ಐತೆ. ಎಲ್ಲ ಒಗೆದು ಹೋಗಬೇಕು. ನೀರು ನೋಡಿ ಎಷ್ಟು ಕ್ಲೀನಾಗಿ ನೋಡಿಲ್ಲ, ಸ್ನಾನ ಮಾಡ್ತಿರೋ ಡ್ರೈವರ್ಗಳು. ಅದೇ ಹೈವೇ ರೋಡು ನೋಡಿದ್ರೆ, ಅದೇ ರೋಡು. ಗಾಡಿ ಅಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಇಲ್ಲೆಲ್ಲ ಡ್ರೈವರ್ಗಳು ಪ್ರತಿಯೊಬ್ಬರು ಈ ಕಡೆ ಹೋಗೋರು, ಡೇ ಟೈಮಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರು. ನೋಡಿ ಹೆಂಗಿದೆ ಈ ಕಡೆಲ್ಲ, ಮಳೆ ಇಲ್ಲ. ಮಳೆ ಇದ್ದರೆ ನೀರು ಇನ್ನೂ ಫುಲ್ಲಾಗಿ ನೀರಿರೋದು. ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಬರೋಕ್ಕೆ ಆಗೋಲ್ಲ, ಯಾಕಂದರೆ ಫುಲ್ಲಾಗಿ ನೀರಿರುತ್ತೆ ಅಲ್ಲಿ. ಅಲ್ಲಿ ಮೇಲೆವರೆಗೂ ನೋಡಿ, ಈ ಕಲ್ಲೆಲ್ಲ ಮುಚ್ಚಿರ್ತೈತೆ ನೀರು. ಈ ಕಲ್ಲಿದೆಯಲ್ಲ ಈ ಕಲ್ಲು ಫುಲ್ಲು ಮುಚ್ಚಿರ್ತೈತೆ ಮಳೆಗಾಲದಲ್ಲಿ. ನೋಡಿ ಡ್ರೈವರ್ಗಳು ಸ್ನಾನ ಮಾಡ್ತಿರೋದು. ಎಷ್ಟೊತ್ತಾದರೂ ಮನಸ್ಸಿಗೆ ಬೇಜಾರಾಗಲ್ಲ ಇಲ್ಲಿ ಬಂದು ಸ್ನಾನ ಮಾಡ್ತೀರಿ. ಎರಡು ನಾನು ಹೆಚ್ಚು ಕಮ್ಮಿ ಇವಾಗ ಬಂದು ಅರ್ಧ ಗಂಟೆ ಆಯಿತು. ಇನ್ನೂ ಸಹ ಬಟ್ಟೆ ಗಿಟ್ಟೆಲ್ಲ ಒಗೆದು ಸ್ನಾನ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 3 ಅವರ್ ಆದರೂ ಆಗೇ ಆಗುತ್ತೆ, 3 ರಿಂದ 4 ಅವರ್ ಅಂತ ಆಗೇ ಆಗುತ್ತೆ. ಎಷ್ಟು ಕ್ಲೀನಾಗೈತೆ ನೋಡಿ ನೀರು, ಒಂದು ಚೂರು ಗಲೀಜು ಕಾಣಲ್ಲ. ನೋಡಿದ್ರೆ ಒಳಗಡೆ ಕೆಳಗಡೆ ಇರೋ ಕಲ್ಲುಗಳೆಲ್ಲ ಎಷ್ಟು ಕ್ಲೀನಾಗಿ ಕಾಣ್ತವೆ. ಇದು ಬಟ್ಟೆ, ಅಲ್ಲೆಲ್ಲ ಬಟ್ಟೆ ಒಗೆದಾಯ್ತು. ಸ್ನಾನ ಎಲ್ಲ ಮಾಡ್ತಾವ್ರೆ, ನಾನು ಫಸ್ಟು ಬಟ್ಟೆ ಒಗಿಬೇಕು. ಬಟ್ಟೆ ಎಲ್ಲ ಒಗೆದು ಸ್ನಾನ ಮಾಡ್ಕೊಂಡು ಇಷ್ಟೊತ್ತು ಗಾಡಿಯೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಂದೆ. ರೂಫಿಂಗ್ ಶೀಟು ಅವು ಇವು ಎಲ್ಲ ಒಳಗಡೆ ಎಲ್ಲ ಫುಲ್ಲಾಗಿ ನೀರು ಹಾಕಿ ಸರ್ಫಾಕಿ ತೊಳೆದು ನೋಡಿ, ಅದು ಯಾವುದು ಬೆಂಜ್ ಗಾಡಿ ಹೋಗ್ತೈತೆ. ಎಲ್ಲ ಕ್ಲೀನಾಗಿ ತೊಳೆದು ಬಂದಿದ್ದೀನಿ ಇವಾಗ. ಈಗ ಬಟ್ಟೆ ಎಲ್ಲ ಒಗೆದ್ಬಿಟ್ಟೆ, ಶೀಟ್ ಬಟ್ಟೆ ಬೆಡ್ಶೀಟು ಎಲ್ಲ ಒಗಿಬೇಕು ಇವತ್ತು. ಇಷ್ಟು ದಿವಸ ಹಾಸ್ಪಿಟಲ್ ಒಗಿಸ್ತಿದ್ದೆ ನಾನು. ಇಲ್ಲಿ ನೋಡಿ ನೀರು ಹೆಂಗೆ ಕಾಣ್ತೈತೆ, ಹೋಗ್ತಾ ಇರೋದು. ಎಷ್ಟು ಕ್ಲೀನಾಗಿ ಫ್ಯೂರ್ ಆಗೈತೆ ನೀರು. ಎಷ್ಟು ಸ್ನಾನ ಮಾಡಿದ್ರೂ ಬೇಜಾರಾಗಲ್ಲ ಈ ಜಾಗದಲ್ಲಿ ನಮಗೆ. ನೋಡಿದ್ರ ಆ ಡ್ರೈವರ್ಗಳಂತೂ ಅರ್ಧ ಗಂಟೆಯಿಂದ ಮಲಗ್ದಂಗೆ ಅವ್ರೆ ನೀರೊಳಗೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ ಹೆಚ್ಚು ಕಮ್ಮಿ ಬಟ್ಟೆ ಒಗೆದು ಸ್ನಾನ ಗಿನ ಮಾಡೋಷ್ಟೊತ್ತಿಗೆಲ್ಲ ಒಂದು 2 ಅವರ್ ಅಂತೂ ಬೇಕೇ ಬೇಕು ನಮಗೆ. ಒಂದು ಸ್ವಲ್ಪ ಬಟ್ಟೆಗೆ ಸೋಪ್ ಹಾಕೋದು, ಮತ್ತೆ ನೀರಲ್ಲಿ ಬಿದ್ದು ಎದ್ದೊಳ್ಳೋದು, ಬಟ್ಟೆಗೆ ಸೋಪ್ ಹಾಕೋದು, ನೀರಲ್ಲಿ ಬಿದ್ದು ಎದ್ದೊಳ್ಳೋದು ಬಿಸಿಲು ಬಂದಂಗೆಲ್ಲ. ಆ ಥರ ಮಾಡ್ಕೊಂಡು ಒಂದು 2-3 ಅವರ್ ಅಂತ ಆಗೇ ಆಗುತ್ತೆ. ನೋಡಿ ಅಲ್ಲೊಬ್ರು ಯಾರೋ ಬಂದವ್ರೆ ಬಟ್ಟೆ ಒಣಗಾಡಿಸ್ತವ್ರೆ. ಸುಮಾರು ಎಲ್ಲ ಡ್ರೈವರ್ ಇಲ್ಲಿ ಬರ್ತಾರಪ್ಪ, ಈ ಲೈನಲ್ಲಿ ಓಡೋರೆಲ್ಲ ಈ ಟೈಮಿಗೆ ಬಂದರೆ ಎಲ್ಲ ಇಲ್ಲಿ ಬಂದು ಸ್ನಾನ ಗಿನ ಮಾಡ್ಕೊಂಡೇ ಹೋಗೋದು. ಹಾಗೆ ಅಂತ ಯಾರು ಹೋಗಲ್ಲ, ನಾವೂ ಅಷ್ಟೇ. ಬನ್ನಿ ಫಸ್ಟು ಸ್ನಾನ ಮಾಡೋಣ, ಆಮೇಲೆ ನೋಡೋಣ. ಹಾಯ್ ಸ್ನೇಹಿತರೆ, ನೋಡಿ ಬ್ರಿಡ್ಜ್ ಮೇಲಿಂದ ನೀರು ನಿಂತಿರೋದು ನೋಡಿ. ನೋಡಿ ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ, ಇನ್ನೂ ಸ್ನಾನ ಮಾಡ್ತಾನೇ ಇದ್ದಾರೆ. ಟೈಮ್ ಬಂದ್ಬಿಟ್ಟು ಹಾಲೇ 6 ಗಂಟೆ ಆಯ್ತಾ ಬಂತು, ಕತ್ಲೆ ಆಗ್ತಾ ಬಂತು, ಇನ್ನೂ ಸ್ನಾನ ಮಾಡ್ತಾನೆ ಅವರೇ. ಗಾಡಿಗಳು ಸಿಕ್ಕಾಪಟ್ಟೆ ಓಡಾಡ್ತಿರ್ತವೆ, ಭಾರಿ ಡೇಂಜರ್ ಬರ್ತದೆ.
ಈ ಕಡೆ ತೋರಿಸ್ತೀನಿ ನೋಡ್ರಿ, ಬ್ರಿಡ್ಜಿಂದ ಈ ಕಡೆ, ಈ ಕಡೆ ನೋಡಿ ನೀರು ಹೆಂಗಿದೆ, ಮೇಲಿಂದ ಬರುತ್ತೆ ನೀರು, ಎಷ್ಟು ಕ್ಲೀನಾಗಿದೆ ನೋಡಿದ್ರೆ. ಬನ್ನಿ ಹೋಗೋಣ ಫಸ್ಟ್ ನಮ್ಮ ದಾರಿ ನೋಡ್ಕೊಂಡು. 6 ಗಂಟೆ ಆಯಿತು, ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು ಅರ್ಧ ಗಂಟೆ, 6:30 7 ಗಂಟೆ ಹಂಗೆ, 7 ಗಂಟೆ ಬಿಟ್ಟು ಬಿಡೋಣ. ಇನ್ನೊಂದು ಅವರ್ 7 ಗಂಟೆ ಹಂಗೆ ಬಿಟ್ಟರೆ ಆರಾಮಾಗಿ ಹೋಗ್ಬೋದು. ಬನ್ನಿ, ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಒಂದು ಮೆಸೇಜ್ ಹಾಕಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ ಇಷ್ಟೊಂದು ಶಾರ್ಪಾಗಿರ್ತಾರಂತ ನನಗೂ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಕೇಳ್ತಿರೋದು. ಅಷ್ಟೊಂದು ಶಾರ್ಪಾಗವ್ರೆ ಏನಂತ ಹೇಳಿದ್ರೆ, ನನ್ನ ಕೈ ಉಗುರು, ಈ ಉಗುರು ಸತೆ ನೋಡಿದ್ದಾರೆ. ಉಗುರು ಕಟ್ ಮಾಡಿಲ್ಲ ಅಂತೇಳಿ, ನೀವು ಉಗುರು ಕಟ್ ಮಾಡಿಲ್ಲ ನಾನು ವಿಡಿಯೋ ನೋಡಲ್ಲ ಅಂತೇಳಿ ಮೆಸೇಜ್ ಹಾಕಿದ್ದಾರೆ ನೋಡಿ. ಇವಾಗ ಅಂದರೆ ಮನೆಗೆ ಹೋಗಿಲ್ವಲ್ಲ, ಗಾಡಿಯಾಗೆಲ್ಲ ಉಗುರು ಕಟ್ ಮಾಡಲ್ಲ, ಮನೆಗೆ ಹೋದಾಗ ಉಗುರು ಕಟ್ ಮಾಡಿ ಸನಗಿನೆಲ್ಲ ಮಾಡ್ಕೊತೀವಲ್ಲ, ಗಾಡಿಯಲ್ಲೆಲ್ಲ ಯಾವತ್ತೂ ಅಭ್ಯಾಸ ಮಾಡಿಲ್ಲ ಉಗುರು ಕಟ್ ಮಾಡ್ಕೊಳ್ಳೋದು. ಹಂಗಾಗಿ 15 ದಿನ ಮನೆಗೆ ಹೋಗಿಲ್ಲ, ಹಂಗಾಗಿ ಪೆಂಡಿಂಗ್ ಆಗಿಬಿಟ್ಟಿತ್ತು. ಇವಾಗೆಲ್ಲ ಹೋಗಿ ಬಂದಿವಲ್ಲ, ಹಂಗಾಗಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿದ್ದೀವಿ. ಆದರೂ ಇಷ್ಟೊಂದು ಶಾರ್ಪಾಗಿರ್ತಾರಂತ ಗೊತ್ತಿರಲಿಲ್ಲ ನಮ್ಮ ಸಬ್ಸ್ಕ್ರೈಬರು. ನಿಂತಿರೋದು ಅಂಬಾರಿ ಪಕ್ಕದಲ್ಲಿ, ಅದು ಬೆಂಜ್ ಗಾಡಿ ನಿಂತಿದೆ, ಬಲ್ಕ್ ಗೋಲ್ಡ್ ಲಜೆಸ್ಟಿಕ್ ಅಂತೆ. ಬನ್ನಿ, ಸೂರ್ಯ ಮುಳುಗ್ತಾ ಇರೋ ಟೈಮು, ಸೂರ್ಯ ಹೊತ್ತು ಮುಳುಗಲಿ, ಸಾಕಾಗ್ಬಿಡುತ್ತೆ. 12 ಗಂಟೆಗೆ ಹೋದವನು ಅಲ್ಲಿ ಇದ್ರ ಹತ್ರ ಸ್ನಾನ ಮಾಡೋಕ್ಕೆ, 4 ಗಂಟೆಗೆ ಏನೋ ಬಂದಿದ್ದೀನಿ. ಬೆಡ್ಶೀಟು ಗಿಶೀಟು ಎಲ್ಲ ಒಗೆದು ಗಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಟೋಟಲ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ, ರೂಫಿಂಗ್ ಗೀಫಿಂಗ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಪಳೆದು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಿಂತಿರೋದು. ಒಂದು 7 ಗಂಟೆ ಹಂಗೆ ಬಿಟ್ಬಿಡೋಣ, ಬನ್ನಿ ನೋಡೋಣ. ವೆಂಕಟೇಶ್ವರ ಸಿಕ್ಕಿ ಮಾತಾಡ್ಸ್ಕೊಂಡು ಬಿಟ್ಟಿವಿ, ಈಗ ಬನ್ನಿ ಮಂಗಳೂರು ಪರಸ್ಥಿತಿ ವೆಂಕಟೇಶ್ವರ ಸಿಕ್ಕಿ. ಇವತ್ತು ಅವರು ಕಲ್ಕತ್ತಾ ಟ್ರಿಪ್ ಮುಗಿಸ್ಕೊಂಡು ಬರ್ತಾವ್ರೆ. ನೋಡಿದ್ರಾ, ಇನ್ನೇನು ಅವ್ರ ಖಾಲಿ ಗಾಡಿ, ಅವರು ಆರಾಮಾಗಿ ರೂಮ್ಗೆ ಹೋಗಿ ಮಲಿಕೊಂಡ್ಬಿಡ್ತಾರೆ, ರೂಮ್ಗೆ ಹೋಗಿ ಮಲಿಕೊಂತಾರೆ. ನಾವು ಇನ್ನೂ 150 ಕಿಲೋಮೀಟ್ರ್ ಓಡಿಸ್ಬೇಕು. ಬನ್ನಿ ಮೇಲೆ ಟ್ರೈನ್ ನೋಡಿ, ನಮ್ಮ ಟೈಮಿಗೆ ಬನ್ನಿ ಆರಾಮಾಗಿ ಹೋಗೋಣ. ಇನ್ನೇನು 12 ಗಂಟೆ ಟೈಮು, ಹೋಗೋಷ್ಟೊತ್ತಿಗೆ ಒಂದು 3 ಗಂಟೆ ಆಗುತ್ತೆ. 3 ಗಂಟೆ ಅಷ್ಟೊತ್ತಿಗೆ ಹೋಗಿ ಆರಾಮಾಗಿ ಹೋಗಿ ಬಟ್ಕಳದಲ್ಲಿ ಹೋಗಿ ಮಲಿಕೊಂಬಿಡೋಣ. ಸ್ನೇಹಿತರೆ, ಗಾಡಿ ನೋಡಿ ಖಾಲಿ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಬೇಗನೆ ಬಂದರು, ಟೈಮ್ ಬಂದು 10 ಗಂಟೆ ಇವಾಗ ಗಾಡಿ ಖಾಲಿ ಮಾಡ್ತಾವ್ರೆ. ಭಾರಿ ಸ್ಪೀಡ್ ಇದ್ದಾರೆ, 3 ಗಾಡಿ ಬಂದೈತೆ ನೋಡಿ. ಅಲ್ಲೊಂದು ಗಾಡಿ ಇದೆ, ಅಲ್ಲೊಂದು ಸರದಾಜಿ ಗಾಡಿ ಒಂದಿದೆ, ಟೋಟಲ್ 3 ಗಾಡಿ ಬಂದಿದೆ. ನಮ್ಮ ಗಾಡಿ ಇನ್ನೊಂದು 1 ಅವರ್ ಗಾಡಿ ಖಾಲಿ ಆಗುತ್ತೆ. ಬನ್ನಿ ಗಾಡಿ ಮಾಡಿಸ್ಕೊಂಡು ಎತ್ತಾಗ ಹೋಗ್ಬೇಕು ಅನ್ನೋದು ಏನು ಗೊತ್ತಿಲ್ಲ, ಯಾವ ಕಡೆ ಪಯಣ ಅನ್ನೋದು ಖಾಲಿ ಆದಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಗೋವಾ ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ಅಂತ ಖಾಲಿ ಆದಮೇಲೆ ಗೊತ್ತಾಗುತ್ತೆ. ಗೋವಾ ಹೋಗೋದಾ ಇಲ್ಲ ಮಂಗ್ಳೂರು ಹೋಗೋದಾ, 2 ಸೇಮ್ ಕಿಲೋಮೀಟ್ರ್ ಆಗುತ್ತೆ. ಯಜಮಾನ್ರು ಆಲ್ಮೋಸ್ಟ್ ಅಲ್ಲಿ ಗೋವಾದಲ್ಲಿ ಕೇಳ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು ಎಲ್ಲಿ ಹೇಳ್ತಾರೋ ಅಲ್ಲಿ ಕೇಳಿಸ್ಕೊಂಡು ಹೋಗೋದು. ಬನ್ನಿ ಫಸ್ಟ್ ಹೋಗಿ ನಾಷ್ಟ ಮಾಡ್ಕೊಂಬರೋಣ, ಇಲ್ಲಿ ನಾಷ್ಟಕ್ಕೆ ಒಂದು ಸ್ವಲ್ಪ ಹೋದರೂ ಹೋಗಬೇಕು, ಹೋಗಿ ನಾಷ್ಟ ಮಾಡ್ಕೊಂಬರೋಣ. ಆಯ್ತು ಸ್ನೇಹಿತರೆ, ಗಾಡಿ ಖಾಲಿ ಎಲ್ಲ ಆಯಿತು, ಬಾಡಿಗೆ ಎಲ್ಲ ಈಸ್ಕೊಂಡೆ. ಇವಾಗ ಯಾವ ಕಡೆ ಅಂದರೆ ಗೋವಾ, ಗೋವಾ ಕಡೆ ಹೋಗೋಣ. ಹೊತ್ತು ಮುಂಚೆಗೆ ಟೈಮ್ ಬಂದ್ಬಿಟ್ಟು ಇವಾಗ 12:50 ಹೋಗೋಣ. ಕಾರವಾರೆಲ್ಲ ಡೇಲ್ ಹೋಗ್ಬೇಕು, ಬೀಚ್ ಗೀಚ್ ಎಲ್ಲ ತೋರ್ಸೋಕ್ಕೆ ಸರಿ ಹೋಗುತ್ತೆ. ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ. ಬೀಚ್ ಗೀಚ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಕಾರವಾರದಲ್ಲಿ, ಅದಕ್ಕೆ ಬೇಗನೆ ಬಿಡ್ತಾ ಇದ್ದೀನಿ, ಅಡುಗೆನೂ ಮಾಡಿಲ್ಲ. ಅಲ್ಲೆಲ್ಲರೂ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ, ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗ್ಬಿಡ್ತದೆ. ನೈಟ್ ಮಾಡ್ಕೊಳ್ಳೋಣ ಅಡುಗೆ, ಗೋವಾ ಹೋದ್ಮೇಲೆ ಲೈಟ್ ಅಡುಗೆ ಮಾಡ್ಕೋಬೇಕಲ್ಲ, ನೈಟ್ ಮಾಡ್ಕೊಳ್ಳೋಣ. ಇದು ಯಾಕಪ್ಪ ಅಂಬಾರಿ ಶೆಲ್ಪ್ ಆಗ್ತಾ ಇಲ್ಲ,
ಬೆಂಡಾಕ್ಸಲ್ಲೂ ಸ್ಟಾರ್ಟರ್ ಸ್ವಲ್ಪ ಪ್ರಾಬ್ಲಮ್. ಸ್ಟಾರ್ಟ್ ಆಯ್ತು ಸೀದಾ ಕಾನ್ಕೋನ ಬರಕ್ಕೆ, ಕುಕ್ಕೋಳೆ ಕುಕ್ಕೋಳೆ ಬರಕ್ಕೆ ಹೇಳಿದ್ದಾರೆ. ಬಾರ್ಡ್ರವರೆಗೂ ನಾನ್ ಸ್ಟಾಪ್ ಹೋಗ್ಬಿಡೋಣ, ಬಾರ್ಡ್ರ್ ನಿಲ್ಸ್ಕೊಂಡು ಅಲ್ಲಿಂದ ಆ ಕಡೆ ನೈಟಲ್ಲಿ ಹೋಗೋಣ. ಸದ್ಯಕ್ಕಿವಾಗ ಎಲ್ಲಿ ಇದು ಯಾವ್ದಪ್ಪ, ಇದು ಭಟ್ಕಳ ಶಿರಾಳಿ, ಶಿರಾಳಿ ಶಿರಾಳಿಂದ ರೈಟ್ ಅಣ್ಣ ಭಟ್ನಲ್ಲಿ ಬೇಗ ಖಾಲಿ ಮಾಡಿಕೊಟ್ಟ. ಏನೋ ಸಮಸ್ಯೆ ಇಲ್ಲ, ಬಾಡಿಗೆ ಎಲ್ಲ ಬೇಗ ಕೊಟ್ಟ ಅಂದರೆ ಅರ್ಧ ಕ್ಯಾಶು ಅರ್ಧ ಚೆಕ್ಕು ಅಂದ. ಒಳ್ಳೆದಾಯಿತು, ನಮಗೇನು ಸಮಸ್ಯೆ ಏನಿಲ್ಲ, ನಾಳೆ ಅಕೌಂಟಿಗೆ ಬಂದ್ಬಿಡ್ತೈತೆ. ಇವಾಗ ನಾವು ಸೀದಾಗಿ ವ್ಯಾಕಮ್ ಬೇರೆ, ನಮ್ಮದು ಅರ್ಧ ಗಂಟೆ ನಿಲ್ಸೋಗಿದ್ದೀನಿ, ವ್ಯಾಕಮ್ ಜೀರೋ, ಅರ್ಧ ಗಂಟೆಗೆ ಜೀರೋ ಆಗ್ಬಿಡ್ತೈತೆ. ಏನು ಮಾಡೋಕ್ಕಾಗಲ್ಲ, ಹಳೇ ಗಾಡಿ 5 ವರ್ಷದ 6 ವರ್ಷದ ಗಾಡಿ, ಏನು ಮಾಡೋಕ್ಕಾಗಲ್ಲ ಆ ಥರ ಎಲ್ಲ. ವಯಸ್ಸು ಆಯ್ತಾ 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 ಆಯ್ತು ಸ್ವಲ್ಪ ಗಾಡಿಗಳು ಪಿಕಪ್ ಎಲ್ಲ ಕಡಿಮೆ ಆಯ್ತವೆ. ಮುಂಚೆ ಇದ್ದಂಗೆ ಇರುವಂತ ಇರೋಕ್ಕಾಗತ್ತ? ಹೊಸ ಗಾಡಿ ಬಂದಂಗೆ ಇರುವಂತ ಇರುತ್ತೈತ? ಇರೋಲ್ಲ ಹಂಗೆ. ಇನ್ನೂ ವ್ಯಾಕಮ್ ಇರಲಿಲ್ವಲ್ಲಪ್ಪ. ಬನ್ನಿ ಆರಾಮಾಗಿ ಕಾರವಾರ ಕಡೆ ಹೋಗೋಣ, ನಾನ್ ಸ್ಟಾಪಾಗಿ ಹೋಗ್ಬಿಡೋಣ, ಎಲ್ಲೂ ನಿಲ್ಸೋದ್ಬೇಡ. ಕಾರವಾರದಲ್ಲಿ ಸ್ವಲ್ಪ ಬೀಚು ಪಚ್ ಎಲ್ಲ ನೋಡ್ಕೊಂಡು, ಟನಲ್ ಎಲ್ಲ ಒಂದು ಸ್ವಲ್ಪ ಡೇ ಟೈಮಲ್ಲೇ ನೋಡ್ಕೊಂಡು, ಒಳ್ಳೊಳ್ಳೆ ಬ್ರಿಡ್ಜ್ ಎಲ್ಲ ಮಾಡೋರಲ್ಲ ಎಲ್ಲ ಡೇ ಟೈಮಲ್ಲೇ ನೋಡ್ಕೊಂಡು ಹೋಗೋಣ. ರೈಟ್ ಗೋವಾ ಕಡೆ ಬನ್ನಿ, ಹಾಗೆ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, 1 ಅವರ ಬ್ರಿಡ್ಜ್ ಮೇಲೆ ಇದ್ದೀನಿ. ಈ ರೋಡಲ್ಲಿ 2 ಕಿಲೋಮೀಟರ್ ದೊಡ್ಡ ಬ್ರಿಡ್ಜ್ ಇದು ನೋಡಿ, ಸಮುದ್ರ ನೀರು ನೋಡಿದ್ರಾ? ಡೇ ಟೈಮಲ್ಲಿ ಭಾಳ ಕಡಿಮೆ ನಾನು ಬಂದಿರೋದು, ಒಂದೇ ಒಂದು ಸಲ ಬಂದಿದ್ದೆ, ಇವತ್ತೊಂದು 2 ಸಲ ಬರ್ತಾ ಇರೋದಿದೆ ಡೇ ಟೈಮಲ್ಲಿ. ಡೇ ಟೈಮಲ್ಲಿ ಬರೋದೇ ಇಲ್ಲ, ನಾವು ಯಾವಾಗ ಬಂದರೂ ನೈಟ್ ಆಗಿಯೇ ಇರ್ತದೆ 8-9 ಗಂಟೆ. ಅದು ಪಕ್ಕದಲ್ಲಿರೋದು ಹಳೆ ಬ್ರಿಡ್ಜು, ಹಳೆ ಬ್ರಿಡ್ಜ್ ಮುರಿದಾಕ್ಬಿಟ್ಟು ಇದು ಒಂದು ಸಿಂಗಲ್ ಬ್ರಿಡ್ಜ್ ಅಲ್ಲ ಐತೆ, ಅದು ರೆಡಿ ಮಾಡಿಲ್ಲ, ಏನೂ ಮಾಡಿಲ್ಲ, ಒಂದೇ ಬ್ರಿಡ್ಜ್ ಮೇಲೆ ಬಿಡ್ತಾವ್ರೆ. ಅಲ್ಲಿ ಬೋಟ್ಗಳು ಕಾಣ್ತಿರ್ಬೋದು ನಿಮಗೆ, ಮೀನ್ ಹಿಡಿಯೋದು ಈ ಕಡೆ ಐತೆ. ಈ ಕಡೆಯಿಂದ ಹೋಗೋರ್ಗಾದ್ರೆ ಅಲ್ಲೊಂದು ಐತೆ, ಕ್ಲೀನಾಗಿ ಕಾಣುತ್ತೆ. ಇಲ್ಲಿ ನೋಡಿ ನೋಡಿ ಎಷ್ಟು ಬೋಟ್ಗಳಿವೆ ಅಲ್ಲಿ, ಕಾಣ್ತಿದ್ಯಾ ನೋಡಿ, ಎಲ್ಲ ಬೋಟ್ಗಳು ಮೀನ್ ಹಿಡಿಯೋದು. ಎಲ್ಲ ಮೀನ್ ಹಿಡಿದು ಬಂದು ವ್ಯಾಪಾರ ಮಾಡಿ ಮಾರ್ತಾರೆ. 2 ಕಿಲೋಮೀಟರ್ ಬ್ರಿಡ್ಜು ಈ ರೋಡಲ್ಲಿ, ಇದು ಒಂದೇ ದೊಡ್ಡ ಬ್ರಿಡ್ಜು. ಆಮೇಲೆ ಇದು ಬಿಟ್ಟರೆ ನಮ್ಮ ಇದರಲ್ಲಿ ಆಳ್ಮಟ್ಟಿತ ಒಂದೈತೆ, 3.5 ಕಿಲೋಮೀಟರ್, 3.3 ಬರುತ್ತೆ ಅದು ಆಳ್ಮಟ್ಟಿದವ. ಬ್ಯಾಕ್ ಸೈಡ್ ಕೋಲಾರ UKP ತವ ಬರುತ್ತೆ ಅದು ಬ್ರಿಡ್ಜ್, ದೊಡ್ಡ ಬ್ರಿಡ್ಜು. ಬನ್ನಿ, ಇನ್ನೇನು 1 ಅವರ ಬಂದ್ವಿ, ಹೋಗ್ಬಿಡೋಣ. ಟೈಮ್ ಬಂದ್ಬಿಟ್ಟು ಎಷ್ಟು, 1:40. ಇಲ್ಲೆಲ್ಲರೂ ಊಟ ಗೀಟ ಏನೋ ಸ್ವಲ್ಪ ತಿನ್ಕೊಂಡು ಆರಾಮಾಗಿ ಹೋಗ್ಬಿಡೋಣ. ಸಂಜೆ ಅಷ್ಟೊತ್ತಿಗೆ ನಾವು ಕಾರವಾರ ಪಾಸ್ ಮಾಡಿ ಬಾರ್ಡ್ರ್ ಹೋಗ್ಬಿಡ್ಬೇಕು. ಹಂಗಾಗಿ ಹೋಗ್ತಾ ಇದ್ವಿ, ಸ್ವಲ್ಪ ನಿಲ್ಸಿ ವಿಡಿಯೋ ಗಿಡಿಯೋ ಮಾಡ್ಕೊಂಡು ಹೋಗೋಕ್ಕೆಲ್ಲ ಸರಿ ಹೋಗುತ್ತೆ. ಕಾರವಾರ ಬೀಚ್ ಎಲ್ಲ ರೋಡ್ ಸೈಡ್ ಐತಲ್ಲ, ಎಲ್ಲ ತೋರಿಸ್ಕೊಂಡು ಹೋಗ್ಬೋದು, ಅಲ್ಲೆಲ್ಲ ವಿಡಿಯೋ ಮಾಡ್ಬೋದು ಅಂತೇಳಿನೆ ಸೀದಾ ಹೋಗ್ತಾ ಇರೋದು. ಇಲ್ಲ ಅಂದರೆ ಆರಾಮಾಗಿ ಬಿಸಿಲಲ್ಲಿ ನಿಲ್ಸಿ ಮಲಿಕೊಂಡು ಹೋಗ್ಬೋದಿತ್ತು. ಬಿಸಿಲಲ್ಲಿ ಓಡಿಸೋದಕ್ಕಿಂತ ನೆರಳಲ್ಲಿ ಆರಾಮಾಗಿ ಸಂಜೆ ಟೈಮ್ ಓಡಿಸ್ಬೋದಿತ್ತು. ಏನು ಖಾಲಿ ಗಾಡಿ ಅಲ್ವಾ, ಹೋಗೋಣ ಬರ್ರಿ. ಯಾಕಂದರೆ ಕಾರವಾರ ಅಲ್ಲ, ಒಂದ್ಸಲ ಡೇಲಿ ಹೋಗ್ಬೇಕು, ಹಂಗಾಗಿ ಮತ್ತೆ ತಿರ್ಗಾ ಈ ಕಡೆ ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಂದಾಗ ಎಲ್ಲ ನೋಡ್ಕೊಂಬಿಡ್ಬೇಕು ಅಲ್ವಾ. ಹಂಗೆ ಬನ್ನಿ, ಈ ಕಡೆ ಸಿಂಗಲ್ ರೋಡು, ಮತ್ತೆ ಅಲ್ಲ ಕಾರವಾರ ಹತ್ರ ಹೋಗಿ ನೋಡೋಣ. ಅಂಕೋಲ ಕ್ರಾಸಲ್ಲಿ ಇದ್ದೀನಿ ಇವಾಗ, ಗ್ರೀಸ್ ಎಲ್ಲ ಒರೆಸಿ ಏರ್ ಚೆಕ್ ಮಾಡಿಸ್ತಾ ಇದ್ದೀನಿ. ನೋಡು ನೋಡಿದ್ರ ಆ ಕಡೆ ಸೀದಾ ಹೋದರೆ ಹುಬ್ಳಿ ಹೋಗುತ್ತೆ, ಇದು ನಾವು ಬಂದಿದ್ದಾರಿ, ಇದು ಕಾರವಾರ ಗೋವಾ ಹೋಗುತ್ತೆ. ಇಲ್ಲಿ ಗ್ರೀಸ್ ಓಡಿಸ್ತಾ ಇದ್ದೀವಿ, ಏರ್ ಚೆಕ್ ಮಾಡಿದ್ದೆಲ್ಲ ಆಯಿತು, ಗ್ರೀಸ್ ಎಲ್ಲ ಓಡಿಸ್ಕೊಂಡು ಗೋವಾಗೆ ಹೋಗ್ಬೇಕು. ಗ್ರೀಸ್ ಹೊಡಿತಾವ್ರೆ ಬನ್ನಿ, ಫಸ್ಟ್ ಗ್ರೀಸ್ ಗ್ರೀಸ್ ಎಲ್ಲ ಒರೆಸ್ಕೊಂಡು ಆರಾಮಾಗಿ ಹೋಗೋಣ.
ಟೈಮ್ ಆಗ್ಬಿಡ್ತು ಅಲ್ಲಿ ಒನ್ ಅವರ್ ವೀಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟು ಅರ್ಧ ಗಂಟೆ ಟೈಮಿಂಗ್ಸ್ ತಗೋತಾಯಿತ್ತು ಅಪ್ಲೋಡ್ ಆಗೋಕ್ಕೆ. ಹಂಗೆ ಕೂತಿದ್ದೀನಿ ಅಲ್ಲೇ ಮಲಗು, ಒನ್ ಅವರ್ ವೇಸ್ಟ್ ಆಗ್ಬಿಡ್ತು, ಒನ್ ಅವರ್ ವೇಸ್ಟ್ ಆಗ್ಬಿಡ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆಗಲೇ ಮುಗಿಸ್ಕೊಂಡು ಕಾರವಾರದಲ್ಲಿ ಇರಬೇಕಾಯ್ತು. ಬನ್ನಿ ಹೋಗೋಣ ಆರಾಮಾಗಿ, ಇನ್ನೇನು ಟೈಮ್ ಬೇಜಾನಿದೆ. ಟೈಮ್ ಬಂದ್ಬಿಟ್ಟು ಇವಾಗ 5 ಗಂಟೆ, ಇನ್ನೂ ಒನ್ ಅವರ್ ಟೈಮ್ ಇದೆ ಕಾರವಾರದಲ್ಲಿ ಹೋಗೋಷ್ಟೊತ್ತಿಗೆ. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ಕಾರವಾರ ಕಾರವಾರ ಟನಲಲ್ಲಿದ್ದೀವಿ. ನೋಡಿದ್ರೆ ಮುಂಚೆ ಆ ಬೆಟ್ಟ ಹತ್ತಿ ಆ ಕಡೆಯಿಂದ ಬರಬೇಕಾಗಿತ್ತು, ಇವಾಗ ನೋಡಿ ಟನಲ್ ಹೆಂಗೆ ಓಪನ್ ಮಾಡಿದ್ದಾರೆ. ಲೇಟ್ ಟೈಮು, ಲಾಸ್ಟ್ ಟೈಮು ನೈಟಲ್ಲಿ ಹೋಗಿದ್ದೆ, ಎರಡು ಕಾಣ್ತೈತೆ ನೋಡಿ ಇವಾಗ ನೋಡಿದ್ರೆ ಹಳ್ಳು ಕಾಣ್ತೈತೆ. ಈ ಟನಲ್ ಓಪನ್ ಆದಮೇಲೆ 3-4 ಕಿಲೋಮೀಟ್ರ್ ಸೇವ್ ಆಗಿರೋದು ನೋಡಿ. ಅದು ಆ ಕಡೆ ಟನಲ್ಲು, ಇದು ಈ ಕಡೆ ಟನಲ್ಲು, ಜನಗಳು ಆ ಕಡೆ ನಡ್ಕೊಂಡು ಹೋಗೋಕೆ ದಾರಿ ನೋಡಿ, ನಡ್ಕೊಂಡು ಹೋಗ್ತಾರೆ. ಇದೆಲ್ಲ ನೋಡಿದ್ರ ಚಿಕ್ಕದು, ಒಂದು 1/2 ಕಿಲೋಮೀಟ್ರ್ ಐತೆ ಅಷ್ಟೇ ಟನಲ್, ಇದು ಜಾಸ್ತಿ ಏನಿಲ್ಲ, 1 ಕಿಲೋಮೀಟ್ರ್ ಎಲ್ಲ ಇಲ್ಲ, 1/2 ಕಿಲೋಮೀಟ್ರ್. ಟನಲಲ್ಲಿ ಸಿಕ್ಕಾಪಟ್ಟೆ ಸೌಂಡು, ಮತ್ತೆ ಇನ್ನೊಂದು ಇದ್ರಾಗೆ ಫ್ಯಾನ್ಗಳು ಹಾಕಿಲ್ಲ ನೋಡು. ಒಂದು ಬಿಟ್ಕೊಳ್ಳೆ ಹಂಗೆ ಇನ್ನೊಂದು ಕಂಟಿನ್ಯೂ ಆಗುತ್ತೆ. ಎಲ್ಲ ಬೆಟ್ಟ ಹತ್ತಿ ಹತ್ತಿ ಇಳಿದು ಹತ್ತಿ ಇಳಿದು ಸಾಕಾಗ್ಬಿಡೋದು ಮುಂಚೆ. ಇವಾಗ ಸೆಕೆಂಡಿಗೆ ಹಿಂಗೆ ಬರಂಗೆ ಮಾಡಿಬಿಟ್ರೆ ದಾರಿನ ನೋಡಿ. ಟನಲ್ ಪಾಸ್ ಆಗ್ಬಿಟ್ರೆ ಕಾರವಾರನೇ. ನೋಡಿ ಟನಲ್ ಪಾಸ್ ಆದೆ, ಡೈರೆಕ್ಟ್ ಕಾರವಾರ ಎಂಟ್ರಿ. ಇದು ಹಳೆ ರೋಡು, ಅಲ್ಲಿ ಬತ್ತಿತ್ತಲ್ಲ ಕಾರು, ಅದು ಹಳೆ ರೋಡು. ಅಲ್ಲಾಸಿ ಬಂದು ಹಂಗೆ ಹೋಗೋದು ಕಾರವಾರ ಒಳಗೆ. ಇದು ಬ್ರಿಡ್ಜ್ ಮಾಡಿದ್ದಾರೆ ನೋಡಿ, ಅಲ್ಲಿ ಬೀಚ್ ಸಮುದ್ರ ಕಾಣ್ತಿರ್ಬೋದು. ಇನ್ನೂ ಸ್ವಲ್ಪ ಸೈಡಿಗೆ ಬರ್ತೀನಿ. ಟನಲಿಂದ ಆಚೆ ಬಂದ್ಕೊಳ್ಳೋ ಕಿವಿಯೆಲ್ಲ ಒಂಥರ ಸೌಂಡು ನೋಡಿ. ಬೀಚ್ ಕಾರವಾರ ಬೀಚ್, ಅದು ಮುಂಚೆ ಅಲ್ಲೇ ರೋಡ್ ಸೈಡ್ ನಿಲ್ಸ್ಬಿಟ್ಟು ಎಲ್ಲ ಹೋಗಿ ಬರ್ಬೋದಾಯ್ತು, ಇವಾಗ ಇದು ಬ್ರಿಡ್ಜ್ ಮಾಡಿದ್ಮೇಲೆ ಹೋಗಿ ಬರೋಕ್ಕಾಗಲ್ಲ ನೋಡಿ. ಕ್ಲೀನಾಗಿ ಕಾಣ್ತಿದೆ ಬೀಚ್, ಬಸ್ಸು ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಕೆಳಗಡೆ ದಾರಿ ಇತ್ತೇನಪ್ಪ, ಹೋಗಿ ಬಂದಿರೋ ಆಗಿರೋ, ನಾನೇ ಬ್ರಿಡ್ಜ್ ಮೇಲೆ ಬಂದ್ಬಿಟ್ಟೆ ನೋಡಿ. ಫುಲ್ಲು ಬೀಚ್ ಸೈಡು, ಪೂರ್ತಿ ಬ್ರಿಡ್ಜ್ ಮಾಡಿ ಸಿಟಿ ಒಳಗೆ, ಸಿಟಿಗೆ ಟ್ರಾಫಿಕ್ಗೆ ಸಂಬಂಧ ಇಲ್ಲದಂಗೆ ಮಾಡಿಬಿಟ್ಟವ್ರೆ. ಇಲ್ಲೊಂದು ಪುಟಾಣಿ ಟ್ರೈನ್ ಇತ್ತು, ಅವಾಗ ನಾನು ಸ್ಕೂಲ್ ಟೈಮಲ್ಲಿ ಟ್ರಿಪ್ ಬಂದಾಗ ಕರ್ಕೊಂಡೋಗಿದ್ರು ಇಲ್ಲಿ ಬೀಚು. ಇಲ್ಲಿ ಜನಗಳು ನೋಡಿ, ಬೀಚ್ ನೋಡೋಕೆ ಬಂದಿರೋದು, ಇಲ್ಲೇ ಜನಗಳು ಜಾಸ್ತಿ ಇರೋದು. ನೀರು ಸಖತ್ತಾಗೈತಪ್ಪ ಕಾರವಾರ ಬೀಚ್ದು. ಜನಗಳು ಸಿಕ್ಕಾಪಟ್ಟೆ ಅವರೇ, ಕಲೆಕ್ಟರ್ ಆಫೀಸ್, ಡಿಸ್ಟಿಕ್ ಕಲೆಕ್ಟರ್ ಆಫೀಸ್, ಜಿಲ್ಲಾಧಿಕಾರಿ ಕಾರವಾರ. ಪೂರ್ತಿ ಬ್ರಿಡ್ಜ್ ಮೇಲೆ ಬಂದಿದೆ ಎಲ್ಲ ಜನಗಳು ನೋಡಿ. ಇದು ನೋಡಿದು ಏರೋಪ್ಲೇನ್ ನಂದು, ಡ್ರೈವರು ರಜಾ ಹಾಕಿ ಮನೆಗೆ ಹೋಗಿದ್ದಾನೆ, ಇಲ್ಲೇ ಬಿಟ್ಟು ಬಂದು ತಗೊಂಡೋಗಿಲ್ಲ. ನನ್ನ ಬೋಟು ಅಲ್ಲೇ ಪಕ್ಕದಲ್ಲೈತೆ ನೋಡಿ, ಎರಡು ನಂದೇ, ಆ ಬೋಟು ನಂದೇ, ಇದು ಏರೋಪ್ಲೇನು ನಂದೇ. ಡ್ರೈವರ್ ರಜಾ ಹಾಕಿ ಊರಿಗೆ ಹೋಗಿದ್ದಾನೆ, ಅವನು ಬಂದಮೇಲೆ ತಗೊಂಡು ಹೋಗ್ಬೇಕು ಟ್ರಿಪ್ಪಿಗೆ. ಯಾರಾದರೂ ಮಿಲ್ಟ್ರಿ ಅವ್ರು ನೋಡಿದ್ರೆ ಅಷ್ಟೇ, ಆಮೇಲೆ ನನ್ನ ಮಿಲ್ಟ್ರಿ ಮಿಲ್ಟ್ರಿ ಇದೆ ಅದು, ಅಂದರೆ ಎಕ್ಸಿಮಿಷನ್ ಥರ ನಿಲ್ಲಿಸ್ಬಿಟ್ಟಿದ್ದಾರೆ, ಅದನ್ನು ಎಕ್ಸಿಮಿಷನ್ ಥರ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ, ಅದು ರನ್ನಿಂಗಿಲ್ಲ. ಅದು ಪೂರ್ತಿ ಬೀಚ್ ಸೈಡೇ ಹೋಗುತ್ತೆ ಗಾಡಿ ಇವಾಗ.
ಬನ್ನಿ ಆರಾಮ. ಕಾರವಾರ ಪಾಸ್ ಆದ್ವಿ. ಇದು ಕಾರವಾರ ಆರ್ ಟಿ ಆಫೀಸ್ ಕಾಣ್ತಿದೆ ಬೋರ್ಡ್, ಆರ್ ಟಿ ಓ ಕಾರವಾರ ಆರ್ ಟಿ ಆಫೀಸ್. ಬ್ರಿಡ್ಜ್ ಪಾಸ್ ಆಯ್ತು. ಪೆಟ್ರೋಲ್ ಬಂಕೇ ಸಿಗ್ತಾ ಇಲ್ಲ. ಡೀಸೆಲ್ ಹಾಕ್ಸ್ಬೇಕಂದ್ರೆ ಪೆಟ್ರೋಲ್ ಬಂಕೇ ಸಿಗ್ತಾ ಇಲ್ಲ, ಡೀಸೆಲ್ ಹಾಕ್ಸ್ಬೇಕು ಗಾಡಿಗೆ. ಯಾಕಂದ್ರೆ ಅಲ್ಲಿ ಇದರಲ್ಲಿ ಜಾಸ್ತಿ, ಗೋವಾದಲ್ಲಿ ರೇಟ್ ಜಾಸ್ತಿ, ಹಂಗಾಗಿ ಇಲ್ಲೇ ಹಾಕ್ಸ್ಕೊಂಡು ಹೋಗಿ ಬರ್ಬೇಕು. ಯಾವ್ದೋ ಇದೈತಲ್ಲ ಪಾರ್ಕು, ಜನಗಳೆಲ್ಲ ಹೋಗಿ ಬರೋ ಪಾರ್ಕ್ ಥರ ಮಾಡಿದ್ದಾರೆ. ಏನೋ ರಾಕ್ ಗಾರ್ಡನ್ ಅಂತೆ, ರಾಕ್ ಗಾರ್ಡನ್ ಪನ್ವೇಲ್ 105 ಕಿಲೋಮೀಟ್ರ್. ಇಲ್ಲೂ ನೋಡಿ ಬೀಚ್ ಹಂಗೆ ಕಾಣ್ತೈತೆ. ಇನ್ನು ಮುಂದೆ ಇನ್ನೊಂದು ಬ್ರಿಡ್ಜ್ ಐತೆ, ಅಲ್ಲಿ ಚೆನ್ನಾಗೈತೆ ನೋಡೋಕೆ ವ್ಯೂಸ್. ಸಮುದ್ರ ಮೇಲೆ ಮಾಡ್ರೆ ಬ್ರಿಡ್ಜ್. ಬನ್ನಿ ಆ ಬ್ರಿಡ್ಜ್ ಹತ್ರ ಹೋಗಿ ಸಿಗೋಣ. ಕೈ ಎಲ್ಲ ಮೊಬೈಲ್ ಹಿಡಿದು ಕೈ ಏನೋ ಬಂದ್ಬಿಡ್ತೈತೆ ನೋಡಿ ಸ್ನೇಹಿತರೆ. ಇದು ಒಂದು ಬ್ರಿಡ್ಜು ಸಮುದ್ರ ಮೇಲೆ. ಇದು ಕಾಳಿ ನದಿ, ಕಾಳಿ ನದಿ ಅಂತೆ, ನದಿ ಮೇಲೆ ನದಿ ನೀರ ಇದು. ಇದು ಹಳೆ ಬ್ರಿಡ್ಜು ಆ ಕಡೆ, ಇದು ಇದು ಹೊಸ ಬ್ರಿಡ್ಜು. ನದಿ ನೋಡಿ, ಏನೋ ಕಾಳಿ ನದಿ ಅಂತೆ ಕೆಳಗಡೆ ನೀರು. ಆಹಾ ಸಕ್ಕ ಒಳ್ಳೆ ತಣ್ಣ ಗಾಳಿ ಬೀಸ್ತೈತೆ. ಹಳೆ ಬ್ರಿಡ್ಜ್ ನೋಡಿ ಯಾವ ಥರ ಮಾಡಿದ್ದಾರೆ, ಆಗಿನ ಕಾಲದ ಬ್ರಿಡ್ಜ್ ಅದು. ನಾವು ಅವಾಗೆಲ್ಲ ಓಡ್ಬೇಕಾದ್ರೆ ಅದೇ ಬ್ರಿಡ್ಜ್ ಇತ್ತು, ಇವಾಗ ಇದು ಹೊಸ ಬ್ರಿಡ್ಜು. ಎಲ್ಲ ಸಮುದ್ರ, ನದಿ ನದಿ, ಕಾಳಿ ನದಿ. ಇಲ್ಲಿ ಕಣ್ಣಿಗೆ ಕಾಣಿಸ್ತಾರೋ ಅದೇ ಐತೆ. ಈ ಬೆಟ್ಟ ಇತ್ತಲ್ಲ ಮುಂಚೆ, ಈ ಕಡೆನು ಬೆಟ್ಟ ಇತ್ತು, ಆ ಕಡೆ ಬೆಟ್ಟ ಇತ್ತು, ಎರಡರ ಮಧ್ಯೆ ಗಾಡಿ ಹೋಗೋದು. ಈ ಕಡೆದು ಹೊಡೆದಾಕ್ಬಿಟ್ಟಾರ ನೋಡಿ, ಹೊಡೆದಾಕಿ ರೋಡ್ ಮಾಡಿರೋದು. ಹಳೆ ರೋಡ್ ಇದ್ದಾಗ ಅದು ಎರಡರ ಮಧ್ಯೆ ಇತ್ತು. ಸಿಕ್ಕಾಬಡೆ ಹೈಟ್ ಇರೋದು ಬೆಟ್ಟ ನೋಡಿ, ಅಷ್ಟು ಹೈಟ್ ಇರೋದು ಕೆಳಗಿಂದ ಅಷ್ಟು ಹೈಟ್ಗೆ. ಈ ಕಡೆ ಹಂಗೆ ಇರೋದು, ಎರಡರ ಮಧ್ಯೆ ಹೋಗ್ತಿತ್ತು. ಇದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಹೊಡೆದಾಕಿ ರೋಡ್ ಮಾಡಿದ್ದಾರೆ ಈಗ. ಬನ್ನಿ ನೆಕ್ಸ್ಟು ಕಾರು ಗೋವಾ ಬಾಡ್ರೇನೆ, ಇನ್ನೊಂದು 5-6 ಕಿಲೋಮೀಟ್ರ್ ಹೋದ್ರೆ ಬಾಡ್ರು. ಬಾಡ್ರು ಪಾಸ್ ಮಾಡಿಬಿಟ್ಟು ಎಲ್ಲ ನಿಲ್ಸ್ಬಿಟ್ಟು ಚಿಕನ್ ತಗೊಬಂದಿದ್ದೀನಿ, ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲಿಕೊಂಡು ಬೆಳಗ್ಗೆ ಎದ್ದು ನೋಡೋದು ಎಲ್ಲಿ ಹೋಗೋದು ಏನೆತ್ತ ಅಂತ.